ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಎಟಿಎನ್ಸಿಸಿ ಕಾಲೇಜು ಮತ್ತು ಡಿವಿಎಸ್ ಕಾಲೇಜುಗಳು ರಾಜ್ಯ ಮಟ್ಟದ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಈ ಕುರಿತಾಗಿ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಬಳಿಕ ಜಿಎಫ್ಜಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಧನಂಜಯ್ ಬಿಆರ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಟಿವಿ ಭಾರತ್ನೊಂದಿಗೆ ಮಾತನಾಡಿ, ನಮ್ಮ ಎನ್ಎಸ್ಎಸ್ನ ಮೂರು ಘಟಕಗಳ ಮೂಲಕ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ನಿಸ್ವಾರ್ಥ ಹಾಗೂ ಸೇವಾ ಮನೋಭಾವದಿಂದ ಸಮಾಜ ಸೇವೆ ಮಾಡಿರುವುದು ಈ ಪ್ರಶಸ್ತಿಗಳನ್ನು ಪಡೆಯಲು ಕಾರಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಟಿಎನ್ಸಿ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ ಸುರೇಶ್ ಹೆಚ್ಎಂ, ಡಿವಿಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ವೆಂಕಟೇಶ್, ಕೆಎಂ ನಾಗರಾಜ್, ಡಾಕ್ಟರ್ ನಾಗರಾಜ್ ನಾಯಕ್, ವಿದ್ಯಾರ್ಥಿ ಮಾರುತಿ ಉಪಸ್ಥಿತರಿದ್ದರು. ನಮ್ಮ ಕಾಲೇಜಿಗೆ, ಎಟಿಎನ್ಸಿ ಕಾಲೇಜಿಗೆ 2019-20 ಸಾಲಿಗೆ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಎನ್ಎಸ್ಎಸ್ ಘಟಕ ಪ್ರಶಸ್ತಿ ಲಭಿಸಿದೆ. ಹಾಗೆ ಅದೇ ಅವಧಿಯಲ್ಲಿ ನನ್ನ ಕೆಎಂ ನಾಗರಾಜ್ ಜೊತೆಗೆ ಅತ್ಯುತ್ತಮ ರಾಜ್ಯ ಮಟ್ಟದ ಅತ್ಯುತ್ತಮ ಕಾರ್ಯಕ್ರಮ ಅಧಿಕಾರಿ ಪ್ರಶಸ್ತಿಯನ್ನು ಲಭಿಸಿದೆ. ಈ ಎರಡು ಪ್ರಶಸ್ತಿಯನ್ನು ಮಾನ್ಯ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಪ್ರವಾಹ ಬಂದಾಗ ಈಗಿನ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಡಿವಿಎಸ್ ಕಾಲೇಜಿನವರು, ಎಲ್ಲ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರು ಹಾಗೂ ನಾನು ಕೂಡ ಬಂದು ಇಲ್ಲಿ ಸುಮಾರು ಪ್ರವಾಹ ಆದಾಗ ಎಲ್ಲ ಬಡವರು ಕೂಡ ಹಂಚಿಕೆ ಮಾಡಿದ್ದು ಇದು ನನಗೆ ನೆನಪಿದೆ. ಇದೇ ಪತ್ರಿಕಾ ಭವನದಲ್ಲಿ ಮತ್ತು ರೆಡ್ ಕ್ರಾಸ್ ವತಿಯಿಂದ ಕೂಡ ನಾವು ಅದನ್ನು ವಿತರಣೆ ಮಾಡಿದ್ವಿ. ಅದೇ ರೀತಿ ಮಾನ್ಯ ಡಿ ಸಿ ಲಯನಸರಿದಾಗ ಸುಮಾರು 53 ದಿನ ಈ ಮತದಾರರ ಜಾಗೃತಿ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಎನ್ ಎಸ್ ಎಸ್ ವತಿಯಿಂದ ನಾವು ಈಗಾಗಲೇ ಮಾಡಿರ್ತಕ್ಕಂತಹ ಸುಮಾರು ಒಂದು 5 ವಿಶೇಷ ಕ್ಯಾಂಪ್ಗಳಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಅಂತಹ ಊರುಗಳಿಗೆ ನಮ್ಮ ಎಲ್ಲ ಕಾಲೇಜಿಗೂ ಮೂರು ಕಾಲೇಜಿಗೂ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪ್ರಧಾನ ಪಂಡಿತರು, ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮನೋಭಾವ ಮತ್ತು ನಮ್ಮ ಸಿ ಡಿ ಸಿ ಸದಸ್ಯರುಗಳು ಏನಿದ್ದಾರೆ, ನಮ್ಮ ಕಾಲೇಜಿನ ಈಶ್ವರಪ್ಪರಾಗಿರ್ಬೋದು, ಅವರಾಗಿರ್ಬೋದು, ಮತ್ತು ಸಾಹಿತ್ಯ ಆಗಿರ್ಬೋದು, ಇವ್ರ ಕಾಲೇಜಿನ ಅದೇ ರೀತಿ ಆಗಿರ್ತಕ್ಕಂಥದ್ದು, ಡಿ ವಿ ಎಸ್ ಅದೇ ರೀತಿ ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷಕರವಾದ ವಿಚಾರವನ್ನು ತಮ್ಮ ಗಮನಕ್ಕೆ ತರೋ ವಿಚಾರ ಒಳಪಡ್ತಿದ್ದೀನಿ. 2017-18 ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಉತ್ತಮ ಎನ್ ಎಸ್ ಎಸ್ ಘಟಕ ಮತ್ತು ಉತ್ತಮ ಎನ್ ಎಸ್ ಎಸ್ ಅಧಿಕಾರಿ ಅಂತೇಳಿ ಡಾಕ್ಟರ್ ನಾಗರಾಜಕ್ಕನ್ನು ಆಯ್ಕೆ ಮಾಡ್ತು. ಕಾರಣ ಇಷ್ಟೇ, 109 ಕಾಲೇಜು ನಮ್ಮ ಕೋಂಕಸಿಟಿ ವ್ಯಾಪ್ತಿಯಲ್ಲಿ ಬರ್ತಿದ್ದಾವೆ. ಅದರಲ್ಲಿ ನಮ್ಮ ಕಾಲೇಜು 17-18 ಆಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ. ಆ ಹೆಮ್ಮೆ ಕಾರಣಕರ್ತರು ಏನು ಅಂತ ಹೇಳಿದ್ರೆ, ನಮ್ಮ ಎನ್ ಎಸ್ ಎಸ್ ಮೂರು ಘಟಕಗಳು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಿ ಡಿ ಸಿ ಮೆಂಬರ್ಗಳು, ಸಿ ಡಿ ಸಿ ಮೆಂಬರ್ ಅಂತ ಅಧ್ಯಕ್ಷ ನೆನಪಾಗ್ತದೆ, ಈಶ್ವರಪ್ಪರಾಗಿರ್ಬೋದು, ಅರುಣ್ ಆಗಿರ್ಬೋದು, ಅಥವಾ ಸುರೇಖಮಳದ ಮತ್ತು ಇನ್ನೆಲ್ಲ ಸದಸ್ಯರು ಕೂಡ ಭಾಳ ಸಹಕಾರ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾಧ್ಯಾಪಕ ಮಿತ್ರರು, ಹಾಗೆ ವಿದ್ಯಾರ್ಥಿಗಳು ಒಂದು ಸೇವಾ ಮನೋಭಾವ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಕೋವಿಡ್ ಇರೋದರಿಂದ ನಮಗೆ ಸ್ವಲ್ಪ ತಡ ಆಯಿತು, ಆದರೂ ಕೂಡ ಮತ್ತೆ ನಿಮ್ಮಲ್ಲಿ ಬರೋಣ, ನಮ್ಮ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚಿಕೊಳ್ಳೋಣ ವಿಚಾರ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಇದಕ್ಕೆ ಕಾರಣ ನಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸಹಕಾರ. ಇವತ್ತು ಒಳ್ಳೆಯ ಹೆಸರನ್ನು ಪಡೆಯೋದಕ್ಕೆ, ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಕಾಲೇಜಾಗಿ ನಿರ್ಮಾಣ ಆಗೋದಕ್ಕೆ ನೀವು ಕೂಡ ಕಾರಣಕರ್ತರಾಗಿದ್ದೀರಾ. ಹಾಗೆ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಹೆಮ್ಮೆ ಪಡ್ತಾ ಇದೆ. ಸರ್ಕಾರಿ ಕಾಲೇಜುಗಳು ಇಂಥ ಬರ್ತಾಗ ಗೌರವ ಬರ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಮಗೆ ಇರ್ತಕ್ಕಂಥ ಅನುದಾನದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಆ ಲಿಮಿಟೆಡ್ ಇರುವಂಥ ನಿಯಮಿತವಾಗಿರ್ತಕ್ಕಂಥ ಅನುದಾನದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದೀವಿ. ಅದಕ್ಕೆ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರು, ಬೋಧಕೇತರ ಮಿತ್ರರು, ಸಿ ಡಿ ಸಿ ನೌಕರರು, ಸಿ ಡಿ ಸಿ ಸದಸ್ಯರು ಮತ್ತು ನಿಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದರಿಂದ ಭಾಳ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ. ಧನ್ಯವಾದಗಳು. ಧನಂಜಯ ಬಿಆರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಾಪೂಜಿ ನಗರ, ಶಿವಮೊಗ್ಗ. ಎಟಿಎನ್ಸಿ ಕಾಲೇಜ್ ಶಿವಮೊಗ್ಗದ ಪ್ರಾಂಶುಪಾಲರಾಗಿದ್ದೇನೆ. ಈಗ 2 ವರ್ಷದಿಂದ ನಾನು ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದು, 2019-20 ಸಾಲಿಗೆ ನಮ್ಮ ಕಾಲೇಜಿಗೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅತ್ಯುತ್ತಮ ಘಟಕ ಪ್ರಶಸ್ತಿ ಅಂತಲೂ, ಹಾಗೂ ನಮ್ಮ
ಸಹೋದ್ಯೋಗಿ ಮಿತ್ರರಾದಂಥ ಪ್ರೊಫೆಸರ್ ಕೆ ಎಂ ನಾಗರಾಜರವರಿಗೆ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಲಭಿಸಿದೆ. ಕಳೆದ ವರ್ಷ ನಮಗೆ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಪ್ರಶಸ್ತಿ ಬಂದಿದ್ದು, ಈ ಪ್ರಶಸ್ತಿಯನ್ನು ಮೊನ್ನೆ 12ನೇ ತಾರೀಕು ರಾಜ್ಯ ಯೋಜನಾ ಮಂತ್ರಿಗಳು ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿನಲ್ಲಿ ನೀಡಿರ್ತಾರೆ. ಆ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಾಗೆ ಇನ್ನೊಂದು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯಾಗುವಂಥದ್ದು ಏನು ಅಂತೇಳಿದ್ರೆ 2010ರಲ್ಲಿ ನಾನು ಅಧಿಕಾರಿಯಾಗಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವ್ರು NSS ಈಗ ಪ್ರಾಂಶುಪಾಲರಾಗಿ ಪಡಿತಾ ಇರೋದು 2ನೇ ಯೋಗ. ಹಾಗೆ ನಮ್ಮ ಮಿತ್ರ ನಾಗರಾಜರವರು ಕಳೆದ ವರ್ಷ ಅವರು ರಾಜ್ಯ ಮಟ್ಟದ ರೆಡ್ ಕ್ರಾಸ್ನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇದೀಗ ಈ ಕಾರ್ಯ NSSನಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದು ನಾವು ರಾಷ್ಟ್ರಮಟ್ಟಕ್ಕೆ ದಾಪುಗಾಲನ್ನು ಇಡ್ತಾ ಇದ್ದೇವೆ. ನಿಮ್ಮೆಲ್ಲರ ಹಾರೈಕೆ, ಸಹಕಾರ ಇದು ಯಾಕೆ ಬಹಳ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅವರು ನನಗೆ ಕೊಟ್ಟಿರುವಂಥ ಪ್ರೋತ್ಸಾಹ, ಅವರ ಸಲಹೆಗಳು, ಈ ಕಾರಣದಿಂದ ನಮಗೆ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣವಾಯಿತು. ಮುಖ್ಯವಾಗಿ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು, ನಾಗರಾಜರವರು, ವಿದ್ಯಾರ್ಥಿಗಳು ಸ್ಪಂದಿಸಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇವು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳೆಲ್ಲವೂ ಪ್ರಶಂಸೆಗೆ ಒಳಗಾದ್ರಿಂದ ಈ ಪ್ರಶಸ್ತಿ ಬಂದಿದೆ ಅಂತ ಹೇಳ್ತಾ, ಈ ಪ್ರಶಸ್ತಿ ನಮ್ಮದಲ್ಲ, ಇದೆಲ್ಲ ನಿಮ್ಮ ಜನತೆಯದು ಅಂತ ಹೇಳ್ಕೊಳ್ಳಿ. ತುಂಬ ಸಂತೋಷವಾಗ್ತದೆ. ನಾನು DVS ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ NSS ವಾಲಂಟಿಯರ್ ಪ್ರಶಸ್ತಿ ಬಂದಿದೆ. ಅದರ ಜೊತೆಗೆ ನಮ್ಮ ಕಾಲೇಜಿಗೆ NSS ಮತ್ತು NCC ಎರಡೂ ಕೂಡ RD ಪೆರೇಡ್ಗೆ ಆಯ್ಕೆಯಾಗಿ ನಾವು ಪಥಸಂಚಲನದಲ್ಲಿ ಭಾಗವಹಿಸಿದ್ವಿ. ಅದು ನಮ್ಮ ಸೌಭಾಗ್ಯ ಅಂತ ಕರಿತೀವಿ. ಇದೇ ಮಾರುತಿ S ಅಂತ ಈಗೇನು ರಾಜ್ಯ ಪ್ರಶಸ್ತಿ ಬಂದಿದೆ, ಅವರಿಗೆ ಕೂಡ ವಿವೇಕಾನಂದ ಸದ್ಭಾವನ ಪ್ರಶಸ್ತಿ ಕೂಡ ಬಂದಿದೆ. ಹಾಗಾಗಿ ನಮ್ಮ ಕಾಲೇಜಿಗೆ ಭಾಗ್ಯಗಳ ಮೇಲೆ ಭಾಗ್ಯ ಬಂದಿದೆ. ಅದೆಲ್ಲಕ್ಕೂ ಕಾರಣ ನಮ್ಮ DVS ಆಡಳಿತ ಸಮಿತಿ, ಅದರ ಅಧ್ಯಕ್ಷರಾದಂತಹ ರುದ್ರಪ್ಪ ಕೊಳಲೆಯವರು, ಉಪಾಧ್ಯಕ್ಷರಾದಂತಹ ಶ್ರೀ SP ದಿನೇಶ್ ಅವರು, ಹಾಗೂ ಕಾರ್ಯದರ್ಶಿಯಾದ ರಾಜಶೇಖರ್ ಸರ್ ಅವರು ಕಾರಣ ಅಂತ ನಾವು ಹೇಳ್ತಾ, ಎಲ್ಲದಕ್ಕೂ ಅವರು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗೂ ಶಿವಮೊಗ್ಗದ ಜನತೆ ಮತ್ತು ಮಾಧ್ಯಮದವರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಡಾಕ್ಟರ್ MV ವೆಂಕಟೇಶ್, DVS ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ.